ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು ಕೆಆರ್ಟಿಟಿ, ಸಿಟಿಟಿ, ಜಿಪಿಎಸ್ಟಿಆರ್ ಮತ್ತು ಎಚ್ಎಸ್ಟಿಆರ್ ಗೆ ಉಪಯುಕ್ತವಾಗಿರತಕ್ಕಂತ ಗಣಿತ ಮತ್ತು ವಿಜ್ಞಾನದಲ್ಲಿ 40 ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಆಲ್ರೆಡಿ ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ. टीईटी जीपीएसटीआर एचएसटीआर स्पेशल अंत आ प्लेलिस्ट लिंक ओत्ति तावुगळु नोडबहुदु अंत हेळ्ता सो लाइक माडि, शेर माडि. फर्स्ट टाइम वाच माड्तिद्रे सब्सक्राइब जोतेगे बेल आइकॉन अन्न अवश्यवागि ओत्ति. नम्म यूट्यूब चैनल नल्लि 6 रिंद 12 ने तरगतिवरेगे बेरे बेरे विषयगळ विडियोगळन्न हाकिदीवि. प्लेलिस्ट लिंक अन्न विडियोद डिस्क्रिप्शन बॉक्स नल्लि सजेस्ट माडिदीनि, ओंद सारी होगि चेक माडि अंत हेळ्ता टीईटी गे मैथ्स मत्तु साइंस क्वेश्चन्स गळन्न नोडोण. प्रश्ने 1 ಎರಡು, ನಾಲ್ಕು, ಎಂಟು ಈ ಅನುಕ್ರಮ ಸಂಖ್ಯೆಗಳಲ್ಲಿ 10ನೆಯ ಪದ 2048, 1512, 1024, 1864. ಸರಿಯಾದ ಉತ್ತರ 1024. 7, 6, 7, 9, 8, 8, 10, 8 ಈ ದತ್ತಾಂಶಗಳ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. 8, 6, 0, 7 ಸರಿಯಾದ ಉತ್ತರ 0. ಪ್ರಶ್ನೆ 3, ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮೊದಲ 3 ಬೆಸ ಸಂಖ್ಯೆಗಳಲ್ಲಿ ಕಳೆದಾಗ ಬರುವ ಉತ್ತರ -1, 1, 0, 2 ಆಯ್ಕೆಗಳು ತಪ್ಪಿದವೆ. ಸರಿಯಾದ ಆಯ್ಕೆಯನ್ನು ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೆ, ಗಣಿತದ ಕಲಿಕೆಯನ್ನು ಒಂದು ತಾರ್ಕಿಕ ಪ್ರಕ್ರಿಯೆಯಾಗಿ ಪರಿಗಣಿಸಲು ಅಗತ್ಯವಾದ 2 ಅಂಶಗಳು: ನಿಗಮನ ಮತ್ತು ವಿಶ್ಲೇಷಣೆ, ಅನುಗಮನ ಮತ್ತು ಸಂಶ್ಲೇಷಣೆ, ಅನುಗಮನ ಮತ್ತು ನಿಗಮನ, ಅಮೂರ್ತ ಮತ್ತು ಮೂರ್ತ ತರ್ಕಗಳು. ಸರಿಯಾದ ಉತ್ತರ ಅನುಗಮನ ಮತ್ತು ನಿಗಮನ. ಪ್ರಶ್ನೆ 5, ಗಣಿತದ ರಚನೆಗಳನ್ನು ತಾರ್ಕಿಕವಾಗಿ ರೂಪಿಸಲು ಉಪಯುಕ್ತವಾದ 2 ವಿನ್ಯಾಸಗಳು: ಸಂಖ್ಯೆ ಮತ್ತು ರೇಖಾಗಣಿತ, ಸಂಖ್ಯೆ ಮತ್ತು ಬೀಜಗಣಿತ, ಬೀಜೋಕ್ತಿಗಳು ಮತ್ತು ರೇಖಾಗಣಿತ, ರೇಖಾಗಣಿತ ಮತ್ತು ನಕ್ಷೆ. ಸಂಖ್ಯೆ ಮತ್ತು ರೇಖಾಗಣಿತ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಿಜ್ಞಾನ ಮತ್ತು ಗಣಿತ ವಿಷಯಗಳನ್ನು ಶಾಲಾ ಹಂತದ ಮೊದಲ 10 ವರ್ಷಗಳವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಬೋಧಿಸಬೇಕು ಎಂದು ಸಲಹೆ ನೀಡಿದ ಆಯೋಗ: ದಾತಾರ ಆಯೋಗ, ಕೊಠಾರಿ ಆಯೋಗ, ರಾಜಾ ರಾಮಣ್ಣ ಆಯೋಗ, ರಾಧಾಕೃಷ್ಣನ್ ಆಯೋಗ. ಸರಿಯಾದ ಉತ್ತರ ಕೋಠಾರಿ ಆಯೋಗ. ಮುಂದಿನ ಪ್ರಶ್ನೆ, ಗಣಿತದ ಪರಿಕಲ್ಪನೆಗಳ ಸಂವಹನಕ್ಕಾಗಿ ಉಪಯುಕ್ತವಾದ ಭಾಷೆ: ಸಾಂಖ್ಯಿಕ, ಸಂಜ್ಞಾ, ಸಾಂಕೇತಿಕ, ಸಂಕ್ಷಿಪ್ತ, ಸಾಂಕೇತಿಕ. ಗಣಿತಶಾಸ್ತ್ರದ ಪ್ರಮುಖ ಗುರಿಯು ಇದಕ್ಕೆ ಕೇಂದ್ರೀಕೃತವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಮಾಜದಲ್ಲಿನ ವೈಯಕ್ತಿಕ ಅಭಿವೃದ್ಧಿ, ಸಮಾಜ ಮತ್ತು ಶಾಲೆಯ ಅಭಿವೃದ್ಧಿ, ವೈಯಕ್ತಿಕ ಅಭಿವೃದ್ಧಿ, ಸಮಾಜದ ಅಭಿವೃದ್ಧಿ. ಸರಿಯಾದ ಉತ್ತರ ಸಮಾಜದಲ್ಲಿ ವೈಯಕ್ತಿಕ ಅಭಿವೃದ್ಧಿ. 15625 + 25 ಈ ಭಾಗಾಕಾರದ ಲೆಕ್ಕ ಕುರಿತು ಶಿಕ್ಷಕರು ವಿದ್ಯಾರ್ಥಿಗಳ ಪರಿಕಲ್ಪನಾತ್ಮಕ ಜ್ಞಾನ ಮತ್ತು ಆದರ್ಶಗಳನ್ನು ಪರೀಕ್ಷಿಸಲು ಸೂಕ್ತವಾದ ಸಾಧನ ಪರೀಕ್ಷೆ ಯಾವುದು? ನೈದಾನಿಕ ಪರೀಕ್ಷೆ, ಅವಲೋಕನ ಪರೀಕ್ಷೆ, ಪರಿಹಾರಾತ್ಮಕ ಪರೀಕ್ಷೆ, ಪ್ರಾಯೋಗಿಕ ಪರೀಕ್ಷೆ. ಸರಿಯಾದ ಉತ್ತರ ಪ್ರಾಯೋಗಿಕ ಪರೀಕ್ಷೆ. ಕಿರಿಯ ಪ್ರಾಥಮಿಕ ಹಂತಗಳಲ್ಲಿ ಮಗುವಿನ ಸಂಜ್ಞಾನಾತ್ಮಕ ಬೆಳವಣಿಗೆ ಈ ಹಂತದಲ್ಲಿರುತ್ತದೆ: ಮೂರ್ತ ಕ್ರಿಯಾ ಹಂತ, ಅಮೂರ್ತ ಕ್ರಿಯಾ ಹಂತ, ಚಟುವಟಿಕೆ ಕ್ರಿಯಾತ್ಮಕ ಹಂತ, ಅಂತರ್ಕ್ರಿಯಾತ್ಮಕ ಹಂತ. ಸರಿಯಾದ ಉತ್ತರ ಮೂರ್ತ ಕ್ರಿಯಾ ಹಂತ. ಅದನ್ನೇ ಮೂರ್ತ ಕ್ರಿಯಾತ್ಮಕ ಹಂತ ಅಂತಲೂ ಕೂಡ ಕರೀತಾರೆ. ಪ್ರಖ್ಯಾತ ಗಣಿತ ಪಂಡಿತರು ಗಣಿತವನ್ನು ಪಠ್ಯಕ್ರಮದಲ್ಲಿ ಉನ್ನತ ಸ್ಥಾನದಲ್ಲಿರಿಸಿದ್ದಾರೆ. ಇದಕ್ಕೆ ಕಾರಣ: ಗಣಿತ ಸಾಮಾಜಿಕ ಮತ್ತು ವರ್ತನೆಯ ಅಭಿವೃದ್ಧಿಗೆ ಸಹಾಯ, ಗಣಿತ ಶಿಸ್ತಿನ ಅತ್ಯುತ್ತಮ ಮಾನಕ, ಗಣಿತ ಆಧುನಿಕ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸುತ್ತದೆ, ಗಣಿತ ಜ್ಞಾನಾತ್ಮಕ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಯ ಅತ್ಯುನ್ನತ ಮಾನಕ. ಸರಿಯಾದ ಉತ್ತರ ಆಪ್ಷನ್ 4. ಇನ್ನು ಪರಿಸರ ವಿಜ್ಞಾನ ಅಂದರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ನೋಡಿದ್ದೀವಿ. ಇಲ್ಲಿಯವರೆಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇತ್ತು. ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸೇ ಇದ್ದಾವೆ. ಶೀತಲ ಸಮರದ ಸಂದರ್ಭದಲ್ಲಿ ಭಾರತವು ಯಾವ ಬಣವನ್ನೂ ಸೇರಲಿಲ್ಲ. ಕಾರಣ: ದುರ್ಬಲವಾದ ಸೇನೆ ಮತ್ತು ಶಸ್ತ್ರಾಸ್ತ್ರಗಳ ಕೊರತೆ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಹಾಯದ ನಿರೀಕ್ಷೆ, ಆರ್ಥಿಕವಾಗಿ ಸಾಕಷ್ಟು ಹಿಂದುಳಿದಿರುವಿಕೆ, ದೇಶದ ವಿದೇಶಾಂಗ ನೀತಿ. ಸರಿಯಾದ ಉತ್ತರ ದೇಶದ ವಿದೇಶಾಂಗ ನೀತಿ. ಮುಂದಿನ ಪ್ರಶ್ನೆ, ಆಟಗಾರನೊಬ್ಬನಿಗೆ ಇರಬೇಕಾದ ಪ್ರಮುಖ ಲಕ್ಷಣಗಳಲ್ಲಿ ಇದು 1: ಸಮಯ ಪ್ರಜ್ಞೆ, ಆತ್ಮವಿಶ್ವಾಸ, ಏಕಾಗ್ರತೆ, ಕ್ರೀಡಾ ಮನೋಭಾವ. ಜಲಚರಗಳ ಉಸಿರಾಟಕ್ಕೆ ಆಮ್ಲಜನಕ ಪೂರೈಸುವುದು ಅಂತ ಕೇಳಿದ್ದಾರೆ. ಭೂಮಿಯ ವಾತಾವರಣ ಒದಗಿಸುತ್ತದೆ, ಜಲಚರ ಪ್ರಾಣಿಗಳೇ ತಯಾರಿಸಿಕೊಳ್ತವೆ, ಜಲವಾಸಿ ಸಸ್ಯಗಳು ಒದಗಿಸುತ್ತವೆ, ಭೂವಾಸಿ ಸಸ್ಯಗಳು ನೀಡುತ್ತವೆ. ಸರಿಯಾದ ಉತ್ತರ ಜಲವಾಸಿ ಸಸ್ಯಗಳು ಒದಗಿಸುತ್ತವೆ. ಟೆಂಟೋಫೈಟಾ ವರ್ಗಕ್ಕೆ ಇದು ಉತ್ತಮ ಉದಾಹರಣೆ: ದ್ವೈವಾರ್ಷಿಕ ಸಸ್ಯಗಳು, ಅಲಂಕಾರಿಕ ಸಸ್ಯಗಳು, ಬಹುವಾರ್ಷಿಕ ಸಸ್ಯಗಳು, ಜಲವಾಸಿ ಸಸ್ಯಗಳು. ಸರಿಯಾದ ಉತ್ತರ ಅಲಂಕಾರಿಕ ಸಸ್ಯಗಳು. ಮುಂದಿನ ಪ್ರಶ್ನೆ, ಲಿಪಿಡ್ಗಳ ಇರುವಿಕೆಯನ್ನು ಪತ್ತೆ ಹಚ್ಚಲು ಯಾವುದನ್ನು ಬಳಸ್ತಾರೆ ಅಂತ ಕೇಳಿದ್ದಾರೆ. ಬೆನೆಡಿಕ್ಟ್ ದ್ರಾವಣ ಅಯೋಡಿನ್ ಕಾಪರ್ ಸೀಪ್ ಈಥೈಲ್ ಆಲ್ಕೋಹಾಲ್ ಸರಿಯಾದ ಉತ್ತರ ಈಥೈಲ್ ಆಲ್ಕೋಹಾಲ್ ಮಣ್ಣು ಪರಿಸರದ ಘಟಕಗಳಲ್ಲಿ ಒಂದು ಇದು ಹೆಚ್ಚಾಗಿ ಆವಾಸವಾಗಿರೋದು ಅಂತ ಕೇಳಿದ್ದಾರೆ ಖನಿಜ ಸಂಪನ್ಮೂಲಗಳಿಗೆ ಜೀವಿಗಳಿಗೆ ಮರಗಿಡಗಳಿಗೆ ಜಲ ಸಂಪನ್ಮೂಲಗಳಿಗೆ ಸರಿಯಾದ ಉತ್ತರ ಜೀವಿಗಳಿಗೆ ಮುಂದಿನ ಪ್ರಶ್ನೆ ಮಾರ್ಚ್ 22 ಈ ದಿನಾಚರಣೆ ಅಂತ ಕೇಳಿದ್ದಾರೆ ವಿಶ್ವ ಆರೋಗ್ಯ ದಿನ ವಿಶ್ವ ತಂಬಾಕು ರಹಿತ ದಿನ ವಿಶ್ವ ಜಲ ದಿನ ವಿಶ್ವ ರಕ್ಷಣಾ ದಿನ ಸರಿಯಾದ ಉತ್ತರ ವಿಶ್ವ ಜಲ ದಿನ ಸೌರಮಂಡಲದಿಂದ ಭೂಮಿಗೆ ಮುಕ್ತವಾಗಿ ಬೀಳುತ್ತಿರುವ ಕಾಯದ ವೇಗ ಹೆಚ್ಚಾಗುತ್ತದೆ ಕಾರಣ ಅಂತ ಕೇಳಿದ್ದಾರೆ ಚಲನಶಕ್ತಿ ಕಳೆದುಕೊಳ್ಳುತ್ತದೆ ಅಧಿಕ ಚಲನಶಕ್ತಿ ಗಳಿಸಿಕೊಳ್ಳುತ್ತದೆ ದ್ರವ್ಯರಾಶಿ ಹೆಚ್ಚಿಸಿಕೊಳ್ಳುತ್ತದೆ ಅಥವಾ ಹೆಚ್ಚು ಹಗುರವಾಗುತ್ತದೆ ಅಂತ ಕೇಳಿದರೆ ಚಲನಶಕ್ತಿ ಕಳೆದುಕೊಳ್ಳುತ್ತದೆ ಆಪ್ಷನ್ ರೈಟ್ ಸಾವಯವ ಗೊಬ್ಬರ ಬಳಸಿ ಉತ್ಪಾದಿಸಿದ ಆಹಾರ ಪದಾರ್ಥಗಳನ್ನು ಬಳಸುವುದರಿಂದ ಅಂತ ಕೇಳಿದ್ದಾರೆ ತ್ಯಾಜ್ಯಗಳ ಮರುಬಳಕೆಗೆ ಅವಕಾಶ ಪರಿಸರ ಮಾಲಿನ್ಯಕ್ಕೆ ತಡೆ ಆರೋಗ್ಯದಲ್ಲಿ ಉತ್ತಮತೆ ಆರ್ಥಿಕ ಸ್ಥಿತಿ ಸುಧಾರಣೆ ಆರೋಗ್ಯದಲ್ಲಿ ಉತ್ತಮತೆ ರೈಟ್ ಆನ್ಸರ್ ಕ್ಯಾಲ್ಸಿಯಂ ಸಿಲಿಕೇಟ್ ಮತ್ತು ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಎರಡೂ ಕೂಡಿಸಿ ಏನನ್ನು ಉತ್ಪಾದಿಸುತ್ತಾರೆ ಗ್ಲಾಸ್ ಸಿರಾಮಿಕ್ ಸಿಮೆಂಟ್ ಪ್ಲಾಸ್ಟಿಕ್ ಸರಿಯಾದ ಉತ್ತರ ಸಿಮೆಂಟ್ ಹುಲಿ ಕಪ್ಪೆ ಬಾತುಕೋಳಿ ಹಾವು ಈ ಜೀವಿಗಳನ್ನು ಮರಳುಗಾಡಿನಲ್ಲಿ ಬಿಡಲಾಗಿದೆ ಕೂಡಲೇ ವಾತಾವರಣಕ್ಕೆ ಹೊಂದಿಕೊಳ್ಳುವ ಜೀವಿ ಹಾವು ಹುಲಿ ಬೆಕ್ಕು ಪಾರಿವಾಳ ಅಂತ ಇದೆ ಆಯ್ಕೆಗಳು ತಪ್ಪಿದಾವೆ ಮುಂದಿನ ಪ್ರಶ್ನೆ ಮೇಲ್ಮಟ್ಟದ ಜೀವಿಗಳಲ್ಲಿ ಜಠರದಲ್ಲಿನ ಪಚನಕ್ರಿಯೆಗೆ ಸಹಾಯಕವಾಗಿರುವ ಕಿನ್ವಾ ರೆನಿನ್ ಲಿಪೇಸ್ ಸುಕ್ರೇನ್ ಸ್ಮಾಲ್ಟೋಸ್ ಸರಿಯಾದ ಉತ್ತರ ರೆನಿನ್ ಸಹಾರಾದ ಬಿಡೋಯಿನ್ ಸಮುದಾಯದವರು ವೃತ್ತಿಯ ಆಧಾರಿತವಾಗಿ ಹೀಗೆ ಗುರುತಿಸಲ್ಪಟ್ಟಿದ್ದಾರೆ ಬೇಟೆಗಾರಿಕ ಅಲೆಮಾರಿಗಳು ಋತುಕಾಲಿಕ ವಲಸೆಗಾರರು ಪಶುಪಾಲಕ ಅಲೆಮಾರಿಗಳು ಕೃಷಿ ವಲಸಿಗರು ಅಂತ ಕೇಳಿದರೆ ಪಶುಪಾಲಕ ಅಲೆಮಾರಿಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಹೆದೆ ಏರಿಸಿದ ಬಿಲ್ಲು ಪ್ರಚನ ಶಕ್ತಿಯನ್ನು ಹೊಂದಿರಲು ಕಾರಣ ಸಾಪೇಕ್ಷ ಸ್ಥಾನಬಲ ಸಾಪೇಕ್ಷ ಗುರುತ್ವಾಕರ್ಷಣ ಬಲ ಸಾಪೇಕ್ಷ ವಿಕರ್ಷಣ ಬಲ ಸಾಪೇಕ್ಷಾಕರ್ಷಣ ಬಲ ಅಂತ ಕೇಳಿದರೆ ಸರಿಯಾದ ಉತ್ತರ ಸಾಪೇಕ್ಷಾಕರ್ಷಣ ಬಲ ಸಾಪೇಕ್ಷಾಕರ್ಷಣ ಬಲ ಪೌಷ್ಟಿಕತೆ ಕುರಿತಂತೆ ತರಗತಿಯನ್ನು ಪರಿಣಾಮಕಾರಿಗೊಳಿಸಲು ತೆಗೆದುಕೊಳ್ಳಬಹುದಾದ ಕಾರ್ಯ ಚಾರ್ಟ್ ಪ್ರದರ್ಶಿಸಿ ವಿದ್ಯಾರ್ಥಿಗಳೊಡನೆ ಚರ್ಚಿಸೋದು ನಿನ್ನೆ ಪೋಷಣೆಗೆ ಒಳಗಾದ ವಿದ್ಯಾರ್ಥಿಯನ್ನು ಕರೆದು ದೇಹ ತೋರಿಸೋದು ಸಂಗ್ರಹಿಸಿದ ಆಹಾರ ಪದಾರ್ಥಗಳನ್ನು ಕುರಿತು ವಿವರಣೆ ನೀಡೋದು ಪೌಷ್ಟಿಕಯುಕ್ತ ಆಹಾರ ಪದಾರ್ಥಗಳಿಗೆ ವಿವಿಧ ಉದಾಹರಣೆ ನೀಡೋದು ಸರಿಯಾದ ಉತ್ತರ ಸಂಗ್ರಹಿಸಿದ ಆಹಾರ ಪದಾರ್ಥಗಳ ಕುರಿತು ವಿವರಣೆ ನೀಡೋದು ಮುಂದಿನ ಪ್ರಶ್ನೆ ಪರಿಸರ ಅಧ್ಯಯನ ಕಲಿಕೆಯಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನಕ್ಕೆ ಒಂದು ಉತ್ತಮ ಉದಾಹರಣೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಬರ್ತದೆ ಯೋಜನೆ ಕೈಗೊಂಡು ಮಂಡಿಸೋದು ಅಂತಕ್ಕಂಥ ಆಯ್ಕೆ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಪರಿಸರ ಅಧ್ಯಯನ ಕಲಿಕೆಯನ್ನು ಅನುಕೂಲಿಸುವವರಿಗೆ ಇದು ಅವಶ್ಯಕ ಅಂತ ಕೇಳಿದ್ದಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ ಅದರಲ್ಲಿ ಪರಿಸರ ಕಲಿಕೆಯ ವಿಧಾನ ಮತ್ತು ತಂತ್ರಗಳು ಅಂತಕ್ಕಂಥದ್ದು ರೈಟ್ ಆನ್ಸರ್ ವಿದ್ಯಾರ್ಥಿ ತನ್ನ ಪರಿಸರವನ್ನು ಸ್ವಚ್ಛವಾಗಿರಿಸಿಕೊಳ್ಳಲು ಪ್ರಾಥಮಿಕ ಶಾಲೆಗಳಲ್ಲಿ ಪರಿಸರ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಕೇಳಿದ್ದಾರೆ ಸುತ್ತಲಿನ ಪರಿಸರ 30ನೇ ಪ್ರಶ್ನೆ ಪರಿಸರ ಅಧ್ಯಯನದ ಕಲಿಕೆಯನ್ನು ಶಿಶುಸ್ನೇಹಿಯನ್ನಾಗಿಸುವ ಚಟುವಟಿಕೆಯ ತಂತ್ರ ಕೇಳಿದ್ದಾರೆ ಕ್ಷೇತ್ರ ಭೇಟಿ ಸರಿಯಾದ ಉತ್ತರ ನಾಗರಿಕತೆಗಳಿಗೆ ಪೂರಕವಾದ ಪಠ್ಯಾಂಶಗಳನ್ನು ಚರ್ಚಿಸುವಾಗ ಮುಖ್ಯವಾದ ಅಂಶ ಅಂತ ಕೇಳಿದ್ದಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದ ಪ್ರಸ್ತುತದೊಂದಿಗೆ ಹೋಲಿಸಿ ವ್ಯತ್ಯಾಸ ಕಂಡುಕೊಳ್ಳೋದು ವಿದ್ಯಾರ್ಥಿಗಳ ಜ್ಞಾನ ಸಂರಚನಾವಾದದ ಕಲಿಕಾ ತತ್ವದ ಅಡಿಯಲ್ಲಿ ಶಿಕ್ಷಕರ ಜವಾಬ್ದಾರಿಯುತ ಕಾರ್ಯ ಕೇಳಿದ್ದಾರೆ ಸ್ವತಂತ್ರ ಜ್ಞಾನ ಸಂಗ್ರಹಣೆಗೆ ಜೊತೆಯಾಗುವುದು ಅಂತಕ್ಕಂಥದ್ದು ರೈಟ್ ಆನ್ಸರ್ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಪ್ರಮುಖ ಆಶಯ ಕೇಳಿದ್ದಾರೆ ಮೌಲ್ಯಗಳ ಅಳವಡಿಕೆ ಅಂತಕ್ಕಂಥ ಆಯ್ಕೆ ಸರಿಯಾಗ್ತದೆ ಪರಿಸರ ಶಿಕ್ಷಣದ ಪ್ರಧಾನ ಕಾಳಜಿ ಅಂತ ಕೇಳಿದ್ದಾರೆ ಅಲ್ಲಿ ಸಮಸ್ಯೆಗಳ ಪರಿಹಾರೋಪಾಯಕ್ಕಾಗಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದೇ ಆಗಿದೆ ಅನ್ನೋದು ಸರಿ ಉತ್ತರ 5ನೇ ತರಗತಿಯ 10 ವಿದ್ಯಾರ್ಥಿಗಳು ಭೂಪಟದಲ್ಲಿ ದಿಕ್ಕುಗಳನ್ನು ಗುರುತಿಸೋದರಲ್ಲಿ ಸಮಸ್ಯೆ ಎದುರಿಸ್ತಿದ್ದಾರೆ ಯಾವ ಪರಿಹಾರ ಕ್ರಮ ಕೈಗೊಳ್ತಾರೆ ಅಂತ ಕೇಳಿದ್ದಾರೆ ಕ್ರಿಯಾ ಸಂಶೋಧನೆ ಅಂತಕ್ಕಂಥದ್ದು ಸರಿ ಪರಿಸರ ಅಧ್ಯಯನದ ಕಲಿಕೆಯ ಉದ್ದೇಶ ಕೇಳಿದ್ದಾರೆ ಇದರಲ್ಲಿ ವೈಜ್ಞಾನಿಕ ಮತ್ತು ಸಾಮಾಜಿಕ ಪರಿಕಲ್ಪನೆಗಳನ್ನು ಏಕೀಕೃತಗೊಳಿಸೋದು ವಿಜ್ಞಾನವನ್ನು ಕಲಿಸೋದು ಮುಂದೆ ಎಸ್ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರಿಗೆ ಸಾಮರ್ಥ್ಯವರ್ಧನ ಕಾರ್ಯಕ್ರಮ ಏಕೆ ಅವಶ್ಯಕ ಅಂತ ಕೇಳಿದ್ದಾರೆ ಪರಿಕಲ್ಪನಾತ್ಮಕ ಮತ್ತು ಬೋಧನಾ ತತ್ವದಲ್ಲಿ ಸ್ಪಷ್ಟತೆ ಕಾಣಲು ಪೃಥ್ವಿಯ ಭೂಸ್ವರೂಪ ಸಾಮರ್ಥ್ಯ ಕಲಿಕೆಗೆ ಸಮಂಜಸವೆನಿಸುವ ಕಲಿಕೋಪಕರಣ ಅಂತ ಕೇಳಿದ್ದಾರೆ ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್ 39ನೇ ಪ್ರಶ್ನೆ ಕಿರಿಯ ಪ್ರಾಥಮಿಕ ತರಗತಿಗಳಲ್ಲಿ ಬೋಧನೆಯ ಪ್ರಮುಖ ವಸ್ತು ಸಾಮರ್ಥ್ಯ ಮೇಧಾ ಪಟ್ಕರ್ ಮುಂಚೂಣಿ ವಹಿಸಿದ ಹೋರಾಟ ನರ್ಮದಾ ಬಚಾವ್ ಇಷ್ಟಿತ್ತು ಟಿಇಟಿಗೆ ಮ್ಯಾಥ್ಸ್ ಮತ್ತು ಸೈನ್ಸ್ನಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ತಾವೆಲ್ಲರೂ ಕೂಡ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡಿದ್ದೀರಿ ಉಪಯುಕ್ತ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್